ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಏದಿನ ಡಾಟ್ ಕಾಮ್. ನಾನು ಜಿ ಎಂ ಪವಿತ್ರ. ನಮ್ಮ ದೇಶದಲ್ಲಿ ಚುನಾವಣಾ ಆಯುಕ್ತರ ಹುದ್ದೆನ ಅತ್ಯಂತ ಶ್ರೇಷ್ಠ ಹುದ್ದೆ ಅಂತ ಪರಿಗಣಿಸಲಾಗತ್ತೆ. ಇವರ ಟ್ರ್ಯಾಕ್ ರೆಕಾರ್ಡ್ಗಳು ಕೂಡ ಈ ಹಿಂದೆಯಿಂದಾನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗೇ ಇದೆ. ಪ್ರಪಂಚದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಮತದಾನ ನಡೆಸುವಲ್ಲಿ ಎಷ್ಟೋ ದೇಶಗಳು ಎಡವಿದೆ ಮತ್ತು ಅಲ್ಲಿನ ಪ್ರಜಾಪ್ರಭುತ್ವದ ಬಗ್ಗೆನೂ ಕೂಡ ಅನೇಕರು ಪ್ರಶ್ನೆ ಎತ್ತಿದ್ದಾರೆ. ಆದರೆ ಹೆಚ್ಚಿನ ಜನಸಂಖ್ಯೆ ಇರುವ ನಮ್ಮ ದೇಶದಲ್ಲಿ ಹಲವಾರು ಸವಾಲುಗಳ ಹೊರತಾಗಿಯೂ ಕೂಡ ಮತದಾನ ಮಾತ್ರ ನ್ಯಾಯಯುತವಾಗಿ ಸಮಯೋಚಿತವಾಗಿ ಮುಕ್ತ ಮತದಾನ ಮಾಡುವಂಥ ವ್ಯವಸ್ಥೆ ಜಾರಿಯಲ್ಲಿದೆ. ಮತದಾನವನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡೋದು ಅಂದರೆ ಅದು ಸಣ್ಣ ವಿಚಾರ ಅಂತೂ ಅಲ್ಲವೇ ಅಲ್ಲ. ಈ ಕ್ರೆಡಿಟ್ ನಮ್ಮ ಚುನಾವಣಾ ಆಯೋಗಕ್ಕೆ ನಾವು ನೀಡಲೇಬೇಕು. ಯಾವುದೇ ಸರ್ಕಾರದ ಯಾವುದೇ ಅಧಿಕಾರಿಗಳ ಯಾವುದೇ ಪಾರ್ಟಿಗಳ ಕೈಗೆ ಸಿಗದೇನೆ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಬಂದಿದೆ. ಆದರೆ ಕಳೆದ ಕೆಲ ವರ್ಷಗಳಿಂದ ಇದೇ ಚುನಾವಣಾ ಆಯೋಗ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರೋದನ್ನು ನಾವು ನೀವು ಗಮನಿಸಬಹುದು. ಉದಾಹರಣೆಗೆ ನಮ್ಮ ಚುನಾವಣಾ ಆಯೋಗದ ಚರಿತ್ರೆಯಲ್ಲಿ ಕೇವಲ ಮೂರು ಬಾರಿ ಮಾತ್ರ ಹಾಲಿ ಚುನಾವಣಾ ಆಯುಕ್ತರು ರಾಜೀನಾಮೆ ನೀಡಿದ್ದಾರೆ. ಆ ಮೂವರಲ್ಲಿ ಇಬ್ಬರು ಕಳೆದ 4 ವರ್ಷಗಳಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕಳೆದ 4 ವರ್ಷದಲ್ಲಿ ಆ ಇಬ್ಬರು ಯಾವುದೇ ಸ್ಪಷ್ಟ ಕಾರಣ ನೀಡದೇನೆ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. 1973 ಮುಖ್ಯ ಚುನಾವಣಾ ಆಯುಕ್ತ ನಾಗೇಂದ್ರ ಸಿಂಗ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾದರು. ನಂತರ 2020 ಅಶೋಕ್ ಲಾವಾಸ ವಿವಾದಾತ್ಮಕ ಪರಿಸ್ಥಿತಿಯಲ್ಲಿ ರಾಜೀನಾಮೆ ನೀಡಿದರು. ಇನ್ನು 2024 ಅಂತ ಬಂದರೆ ಈಗ ಲೋಕಸಭಾ ಚುನಾವಣೆಗೆ ಕೆಲವೇ ಕೆಲವು ದಿನಗಳು ಬಾಕಿ ಇರುವಾಗ ಅರುಣ್ ಗೋಯಲ್ ಅವರು ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆ ನೀಡ್ತಾ ಇರೋದಕ್ಕೆ ಅವರು ಕೊಟ್ಟ ಉತ್ತರ ಮಾತ್ರ ಅಸ್ಪಷ್ಟ. ಇವರು ಯಾಕೆ ರಾಜೀನಾಮೆ ಕೊಟ್ಟರು ಅನ್ನೋ ಬಗ್ಗೆ ಎಲ್ರಿಗೂ ಪ್ರಶ್ನೆ ಇರುತ್ತೆ, ಆದರೆ ಉತ್ತರ ಸಿಗದೇ ಇರಬಹುದು. ಇಲ್ಲಿ ನಮಗೆ ಸ್ಪಷ್ಟ ಆಗುವಂಥ ಒಂದು ವಿಚಾರ ಅಂತಂದರೆ ಟಿ ಎನ್ ಶೇಷನ್, ಜೆ ಎಂ ಲಿಂಡೋ ಅವರಂತಹ ದೊಡ್ಡ ದೊಡ್ಡ ಚುನಾವಣಾ ಆಯುಕ್ತರು ಕಂಡಂಥ ಕನಸು ಈಗ ನಾಶ ಆಗ್ತಾ ಇರೋದು ನಮ್ಮ ಕಣ್ಮುಂದೇ ಇದೆ. ಚುನಾವಣಾ ಆಯೋಗದ ಸುತ್ತ 1000 ಪ್ರಶ್ನೆಗಳು ಸುತ್ತಾ ಇದೆ, ಆದರೆ ಚುನಾವಣಾ ಆಯೋಗ ಮಾತ್ರ ಸರ್ಕಾರದ ಹಿಡಿತದಲ್ಲಿದೆ. ಈಗ ನಾವು ನಿಮಗೆ ಕೇಳುವಂಥ ಪ್ರಶ್ನೆ, 2024 ಯಾವುದೇ ಸರ್ಕಾರ ಬಂದರೂ ಚುನಾವಣಾ ಆಯೋಗ ಅನ್ನೋದು ಉಳ್ಕೊಳ್ಳುತ್ತಾ ಅನ್ನೋದು. ಹಾಗೆಯೇ ಇಂತಹ ದೊಡ್ಡ ದೊಡ್ಡ ಹುದ್ದೆಗೆ ಯಾಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗೆ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಹುಡುಕೋ ಪ್ರಯತ್ನ ಮಾಡೋಣ. ಬನ್ನಿ, 10 March 2019 ಮಾದರಿ ನೀತಿ ಸಂಹಿತೆ ಮತ್ತು ಚುನಾವಣಾ ದಿನಾಂಕವನ್ನು ಘೋಷಿಸಲಾಗಿತ್ತು. 12 March 2024 ಅಂದರೆ ಈಗ ಚುನಾವಣಾ ಆಯೋಗದಲ್ಲಿ ರಾಜೀವ್ ಕುಮಾರ್ ಅವರು ಮಾತ್ರ, ಅಂದರೆ ಒಬ್ಬರು ಮಾತ್ರ ಇದ್ದಾರೆ. ಇನ್ನೊಬ್ಬರು ಅನೂಪ್ ಚಂದ್ರ ಪಾಂಡೆ ಅಂತ. ಇವರು ತಮ್ಮ ಅಧಿಕಾರಾವಧಿ ಮುಗಿದಿದ್ದರಿಂದ ಈ ಸೀಟ್ ಖಾಲಿಯಾಗಿತ್ತು. ಇವರ ಅವಧಿ ಫೆಬ್ರವರಿಯಲ್ಲಿ ಮುಗಿದಿತ್ತು, ಆದರೂ ಕೂಡ ಇನ್ನೂ ಆ ಸೀಟ್ಗೆ ಯಾರೂ ಕೂಡ ಬಂದಿಲ್ಲ. ಇನ್ನು ಹೊಸ ಚುನಾವಣಾ ಆಯುಕ್ತರು ಬರೋದಿಲ್ಲ ಅಂತಲ್ಲ, 14 or 15 ಮೋದಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಆಗಲೇ ಕೂಡ ಈ ಇಬ್ಬರು ಹೊಸ ಚುನಾವಣಾ ಆಯುಕ್ತರ ಹೆಸರು ಕೂಡ ಅನೌನ್ಸ್ ಆಗಬಹುದು. ಮೋದಿ ಸರ್ಕಾರಕ್ಕೆ ಈ ಕೆಲಸ ದೊಡ್ಡ ವಿಷಯ ಏನಲ್ಲ ಬಿಡಿ, ಯಾಕಂದರೆ ಕಳೆದ ವರ್ಷ ಹೊಸ ಮಸೂದೆಯನ್ನು ಜಾರಿಗೊಳಿಸಲಾಗಿದೆ. ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಚುನಾವಣಾ ಆಯುಕ್ತರ ನೇಮಕಾತಿ ಷರತ್ತುಗಳು ಮತ್ತು ಕಚೇರಿ ನಿಯಮಗಳ ಮಸೂದೆ 2023. ಇದರ ಹೆಸರು ಹೇಳೋದು ಸ್ವಲ್ಪ ಕಷ್ಟ ಆಗಬಹುದು, ಆದರೆ ಇದರ ಹೆಸರು ಹೇಳೋಕೆ ಎಷ್ಟು ಕಷ್ಟ ಆಗ್ತಾ ಇದೆಯೋ ಅದರ ರೂಲ್ಸ್ ಕೇಳೋಕ್ಕೂ ಕೂಡ ಅಷ್ಟೇ ಕಷ್ಟ ಅಂತ ಅನಿಸ್ಬೋದು. ಮಸೂದೆಯಾಗಿದ್ದಂಥ ಇದು ಈಗ ಕಾಯ್ದೆಯಾಗಿ ಬದಲಾಗಿದೆ. ಈ ಕಾಯ್ದೆ ಪ್ರಕಾರ ಹೊಸ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡೋದು ಪ್ರಧಾನಮಂತ್ರಿಯ ಕೈಯಲ್ಲಿರುತ್ತೆ, ಅಂದರೆ ನರೇಂದ್ರ ಮೋದಿಯವರ ಕೈಯಲ್ಲಿರುತ್ತೆ. ಪ್ರಧಾನಮಂತ್ರಿಯನ್ನು ಬಿಟ್ಟು ಇನ್ನು ಇಲ್ಲಿ ಇಬ್ಬರು ಸದಸ್ಯರಿರ್ತಾರೆ. ಒಬ್ಬರು ವಿರೋಧ ಪಕ್ಷದ ನಾಯಕರಾಗಿದ್ದರೆ ಮತ್ತೊಬ್ಬರು ಪ್ರಧಾನಮಂತ್ರಿ ಮೂಲಕ ನೇಮಕಗೊಂಡಿರುವಂಥ, ಮತ್ತೊಮ್ಮೆ ಒತ್ತಿ ಹೇಳ್ತಾ ಇದ್ದೀನಿ, ಪ್ರಧಾನಮಂತ್ರಿ ಮೂಲಕ ನೇಮಕಗೊಂಡಿರುವಂಥ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್. ಈ ಕ್ಯಾಬಿನೆಟ್ ಮಿನಿಸ್ಟರನ್ನು ಪ್ರಧಾನಮಂತ್ರಿಯೇ ನೇಮಕ ಮಾಡಿಕೊಂಡಿರ್ತಾರೆ. ಅಂದಮೇಲೆ ಪ್ರಧಾನಿ ಏನು ಹೇಳ್ತಾರೋ ಅದನ್ನೇ ಈ ಕ್ಯಾಬಿನೆಟ್ ಮಿನಿಸ್ಟರ್ ಓಕೆ ಅಂತ ಹೇಳ್ತಾರೆ. ಆಗ 3 of 2 ಒಬ್ಬರ ಪರ ಬಂದರೆ ಆಬ್ವಿಯಸ್ಲಿ ಮೋದಿ ಸೆಲೆಕ್ಟ್ ಮಾಡಿದವರೇ ನೇಮಕಗೊಳ್ಳೋದು. ಈ ಚುನಾವಣೆ ಅನ್ನೋದು ನ್ಯಾಯಸಮ್ಮತವಾಗಿ ಮತ್ತು ಮುಕ್ತವಾಗಿ ನಡಿಬೇಕು ಅನ್ನೋ ಉದ್ದೇಶಕ್ಕೆ ಸುಪ್ರೀಂ ಕೋರ್ಟ್ ಇದಕ್ಕೆ ಒಂದು ಮಾರ್ಗವನ್ನು ಸಹ ನೀಡಿತ್ತು, ಅಂದರೆ ಒಂದು ಸಲಹೆಯನ್ನು ನೀಡಿತ್ತು. 3 ಇರುವಂಥ ಒಂದು ಕಮಿಟಿ ಮಾಡ್ಕೊಳ್ಳಿ, ಒಬ್ಬರು ಪ್ರಧಾನಮಂತ್ರಿ, ಇನ್ನೊಬ್ಬರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದರೆ ಭಾರತದ ಮುಖ್ಯ ನ್ಯಾಯಾಧೀಶರು, 3 ವಿರೋಧ ಪಕ್ಷದ ನಾಯಕ. ಆದರೆ ಮೋದಿ ಸರ್ಕಾರ ಇಲ್ಲಿ ಸುಪ್ರೀಂ ಕೋರ್ಟ್ನ ಈ ಸಲಹೆಯನ್ನು ಡಸ್ಟ್ಬಿನ್ಗೆ ಹಾಕಿ ಆ ಮೂಲಕ ಭಾರತದ ಮುಖ್ಯ ನ್ಯಾಯಾಧೀಶರ ಹೆಸರನ್ನೇ ತೆಗೆದುಹಾಕ್ಬಿಡ್ತು. ಯಾವ ಚುನಾವಣೆ ಪ್ರಧಾನಮಂತ್ರಿಯ ಭವಿಷ್ಯವನ್ನು ನಿರ್ಧರಿಸುತ್ತೋ ಅದೇ ಚುನಾವಣೆಯ ಮುಖ್ಯ ಆಯುಕ್ತರನ್ನು ಪ್ರಧಾನಮಂತ್ರಿಯೇ ಆಯ್ಕೆ ಮಾಡ್ತಾರೆ ಅಂದರೆ ಇದು ನ್ಯಾಯಸಮ್ಮತ ಅಂತ ನಿಮ್ಗನ್ಸತ್ತಾ?
ಈಗ ಇದೇ ವಿಷಯ ತಗೊಳ್ಳಿ. ಅರುಣ್ ಗೋಯಲ್ ಸಡನ್ ಆಗಿ ರಾಜೀನಾಮೆ ಕೊಟ್ಟರು. ಇನ್ನು 4-5 ದಿನದ ಒಳಗೆ ಹೊಸಬ್ರನ್ನ ಆಯ್ಕೆ ಮಾಡಲೇಬೇಕು. ಅದು ಕೂಡ ಕಾನೂನು ಸಚಿವಾಲಯದ ಅಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೆಸರಿಗೊಂದು ಸಭೆ ಮಾಡಿ ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡ್ತಾರೆ. ನಂತರ ಇದಕ್ಕೆ ರಾಷ್ಟ್ರಪತಿಗಳು ಓಕೆ ಅಂತ ಸಹಿ ಕೂಡ ಹಾಕ್ತಾರೆ. ಚುನಾವಣಾ ಆಯುಕ್ತರ ಸೆಲೆಕ್ಷನ್ ಅನ್ನೋದು ಅತ್ಯಂತ ಸೂಕ್ಷ್ಮ ವಿಚಾರ. ಇಷ್ಟು ಗಡ್ಬಿಡಿಯಲ್ಲಿ ನೇಮಕ ಮಾಡೋದು ಪ್ರಜಾಪ್ರಭುತ್ವಕ್ಕೆ ಸರಿ ಅನ್ಸತ್ತಾ? ನೇಮಕಾತಿ ಬಿಡಿ, ಪ್ರಧಾನಿ ಸೆಲೆಕ್ಟ್ ಮಾಡಿರುವಂಥ ಆಯುಕ್ತರು ಸರ್ಕಾರದ ಯಾವುದೇ ಒತ್ತಡ ಇಲ್ಲದೆ ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರಾ ಅನ್ನೋದೇ ನಮ್ಮ ಪ್ರಶ್ನೆ. ಇದೇ ಮೋದಿ ಸರ್ಕಾರ 2022 ಅರುಣ್ ಗೋಯಲ್ ಅವರನ್ನು ನೇಮಕ ಮಾಡುತ್ತೆ. 8 ವಿಧಾನಸಭಾ ಚುನಾವಣೆಗಳು ಅರುಣ್ ಗೋಯಲ್ ಅವರ ಕಣ್ಗಾವಲಿನಲ್ಲೇ ನಡೆದಿದೆ. 2027 ಅರುಣ್ ಗೋಯಲ್ ಅವರು ಚುನಾವಣಾ ಆಯುಕ್ತ ಆಗಿರಬೇಕಿತ್ತು. ಆದರೆ ಏನಾಯಿತು? ಮುಖ್ಯ ಚುನಾವಣಾ ಆಯುಕ್ತ ಆಗೋಕ್ಕೆ ಹೊರಟಿದ್ದಂಥ ಅಶೋಕ್ ಲಾವಾಸ ಅವರಂತೆ ಇವರೂ ಕೂಡ ರಾಜೀನಾಮೆ ನೀಡಿದರು. ಇನ್ನು ಅಶೋಕ್ ಲಾವಾಸ ಅವರ ಬಗ್ಗೆ ಒಂದಿಷ್ಟು ಕುತೂಹಲಕಾರಿ ಅಂಶಗಳಿದೆ. ಆದರೆ ಅದಕ್ಕೂ ಮೊದಲು ಅರುಣ್ ಗೋಯಲ್ ಅವರ ವಿಷಯಗಳನ್ನು ಸ್ವಲ್ಪ ನೋಡೋಣ. ಒತ್ತಡದ ಮೇಲೆ ಅರುಣ್ ಗೋಯಲ್ ಅವರು ರಾಜೀನಾಮೆ ಕೊಟ್ಟರು ಅಂತ ಒಂದಿಷ್ಟು ಮಂದಿ ಹೇಳಿದ್ರೆ, ಲೋಕಸಭಾ ಎಲೆಕ್ಷನ್ಗೆ ನಿಲ್ತಾರೆ ಅಂತ ರಾಜೀನಾಮೆ ಕೊಟ್ಟರು ಅಂತ ಇನ್ನೊಂದಿಷ್ಟು ಮಂದಿ ಹೇಳ್ತಾರೆ. ಆದರೆ ಅವರ ಈ ಸಡನ್ ರಾಜೀನಾಮೆ ಹಿಂದೆ ಒಂದಿಷ್ಟು ವಿಷಯ ಇರೋದಂತೂ ಸತ್ಯ. ಅವರ ರಾಜೀನಾಮೆ ಹಿಂದೆ ಇರುವಂಥ ಒಂದಿಷ್ಟು ಫ್ಯಾಕ್ಟ್ಗಳನ್ನು ನೋಡೋದಾದರೆ, ಫ್ಯಾಕ್ಟ್ ನಂಬರ್ 1, ಇಲ್ಲಿ ಏನೋ ತಪ್ಪಾಗಿದೆ ಅನ್ನೋದಂತೂ ಸತ್ಯ. ಬಂಗಾಳದಲ್ಲಿ ಏನೋ ಆಗಿದೆ, ಯಾಕಂದರೆ ಅರುಣ್ ಗೋಯಲ್ ಮತ್ತು ಚೀಫ್ ಎಲೆಕ್ಷನ್ ಕಮಿಷನರ್ ರಾಜೀವ್ ಕುಮಾರ್ ಅವರು ಬಂಗಾಳದಲ್ಲಿ ಸಿದ್ಧತೆಗಳನ್ನು ನೋಡೋಕೆ ಅಂತ, ಎಲೆಕ್ಷನ್ ಸಿದ್ಧತೆಗಳನ್ನು ನೋಡೋಕೆ ಅಂತ ಹೋದಾಗ ಗೋಯಲ್ ಅವರು ಪತ್ರಿಕಾಗೋಷ್ಠಿಯನ್ನು ನಿರಾಕರಿಸಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಒಬ್ಬರೇ ಪತ್ರಿಕಾಗೋಷ್ಠಿಯನ್ನು ಅಟೆಂಡ್ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಅರುಣ್ ಗೋಯಲ್ ಅವರಿಗೆ ಹುಷಾರಿಲ್ಲ, ಸೊ ದೆಹಲಿಗೆ ವಾಪಸ್ ಹೋಗಿದ್ದಾರೆ ಅಂತ ರಾಜೀವ್ ಕುಮಾರ್ ಹೇಳ್ತಾರೆ. ಆದರೆ ಅವರಿಗೆ ಆರೋಗ್ಯ ಸಮಸ್ಯೆ ಏನಾಗಿತ್ತು ಅನ್ನೋ ಬಗ್ಗೆ ಎಲ್ಲೂ ಕ್ಲಾರಿಟಿ ಇಲ್ಲ. ಗೋಯಲ್ ಅವರು ಚೆನ್ನಾಗೇ ಇದ್ರು ಅಂತ ಒಂದಿಷ್ಟು ಬಲ್ಲ ಮೂಲಗಳಿಂದ ಮಾಹಿತಿ ಕೂಡ ಸಿಗತ್ತೆ. ಯಾಕಂದರೆ ಆರೋಗ್ಯ ವಿಚಾರ ಅಂತ ಆಗಿದ್ದಿದ್ರೆ ಇಷ್ಟು ಬೇಗ ರಾಜೀನಾಮೆ ನೀಡಬೇಕಾಗಿತ್ತಾ? ಮತ್ತು ರಾಷ್ಟ್ರಪತಿಗಳು ಇಷ್ಟು ಬೇಗ ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಬೇಕಾಗಿತ್ತಾ? ಆರೋಗ್ಯ ವಿಚಾರನೇ ಆಗಿದ್ದಿದ್ರೆ ರಾಜೀನಾಮೆ ಪತ್ರದಲ್ಲಿ ಯಾಕೆ ಬರೀಲಿಲ್ಲ? ಚುನಾವಣೆಗೂ ಸ್ವಲ್ಪ ದಿನ ಇರುವಾಗಲೇ ಈ ರೀತಿ ಆಗ್ತಾ ಇರೋದು ನಿಜವಾಗ್ಲೂ ಅನುಮಾನಕ್ಕೆ ಕಾರಣ ಆಗಿದೆ. ಇನ್ನು ಫ್ಯಾಕ್ಟ್ ನಂಬರ್ 2, ಗೋಯಲ್ ಅವರಿಗೆ ಬಂಗಾಳದಲ್ಲಿ ನಡೆದಂಥ ಚುನಾವಣೆಯ ಕುರಿತ ಕಾರ್ಯಕ್ರಮ, ಅದರ ಡೇಟ್ ಮತ್ತು ಅದರ ವಿಷಯಕ್ಕೆ ಮತ್ತು ಸೆಕ್ಯೂರಿಟಿ ವಿಷಯಕ್ಕೆ ಅಲ್ಲಿನ ಯೋಜನೆಗಳ ಬಗ್ಗೆ ಅಸಮಾಧಾನ ಇತ್ತು. ಯಾಕಂದರೆ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶದ ನಂತರ ಅತಿ ಹೆಚ್ಚು ಸಂಸದರನ್ನು ಹೊಂದಿರೋದು ಪಶ್ಚಿಮ ಬಂಗಾಳ. ಯಾವುದೇ ಸರ್ಕಾರ ಅಲ್ಲಿ ತನ್ನ ಪ್ರಾಬಲ್ಯವನ್ನು ಸ್ಥಾಪಿಸೋಕೆ 42 ಸೀಟ್ಗಳ ಅವಶ್ಯಕತೆ ಇರುತ್ತೆ. UP ಮತ್ತು ಮಹಾರಾಷ್ಟ್ರ BJP ಸರ್ಕಾರದ ಕಂಟ್ರೋಲ್ನಲ್ಲಿದೆ, ಬಟ್ ಈ ಪಶ್ಚಿಮ ಬಂಗಾಳ ಇಲ್ಲ ಅನ್ನೋದು ಕೂಡ ಒಂದು ಕಾರಣ. ಇನ್ನು ಫ್ಯಾಕ್ಟ್ ನಂಬರ್ 3, ಗೋಯಲ್ ಅವರಿಗೆ ಹುಷಾರಿಲ್ಲ ಅನ್ನೋದು ಇಲ್ಲಿ ಅನುಮಾನಕ್ಕೆ ಕಾರಣ ಆಗಿರುವಂಥ ಮೇನ್ ಫ್ಯಾಕ್ಟರ್. ಯಾಕಂದರೆ 8 ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಕೇಂದ್ರ ಗೃಹ ಕಾರ್ಯದರ್ಶಿ ಅಜಯ್ ಕುಮಾರ್ ಭಲ್ಲಾ ನಡುವೆ ಒಂದು ಸಭೆ ನಡೀಬೇಕಿತ್ತು. ಆದರೆ ಗೋಯಲ್ ಅವರು ಸಭೆಯನ್ನು ಅಟೆಂಡ್ ಮಾಡ್ದೇ ಮುಖ್ಯ ಚುನಾವಣಾ ಆಯುಕ್ತರಿಗೂ ಸಹ ತಿಳಿಸ್ದೇ ಸೀದಾ ರಾಷ್ಟ್ರಪತಿ ಭವನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಚುನಾವಣಾ ಆಯೋಗದ ಯಾವುದೇ ವ್ಯಕ್ತಿಗೂ ಕೂಡ ಹೇಳ್ದೇ ಸೀದಾ ರಾಷ್ಟ್ರಪತಿಗೆ ಒಂದು ಅರ್ಜಿನ ಸಲ್ಲಿಸ್ತಾರೆ ಅಂತಂದರೆ ಯಾವ ಕಾಯಿಲೆ ಗೋಯಲ್ ಅವರಿಗೆ ಬಂದಿತ್ತು ಅನ್ನೋದೇ ಇಲ್ಲಿ ಅನುಮಾನ ಮೂಡಿಸುತ್ತೆ. ಇನ್ನು ಫ್ಯಾಕ್ಟ್ ನಂಬರ್ 4, ಸೀದಾ ರಾಷ್ಟ್ರಪತಿ ಭವನಕ್ಕೆ ರಾಜೀನಾಮೆ ಸಲ್ಲಿಸ್ತಾ ಇದ್ದಾರೆ ಅಂದರೆ ಅದು ಯಾವುದೋ ದೊಡ್ಡ ಅಥವಾ ಸಡನ್ ಕಾಯಿಲೆ ಆಗಿದ್ದೇ ಹೌದಾದರೆ, ಇತ್ತೀಚೆಗೆ ತಮಿಳ್ನಾಡು, ಒಡಿಶಾ, ಬಿಹಾರ್, ಉತ್ತರ ಪ್ರದೇಶ, ಇತ್ತೀಚೆಗೆ ಪಶ್ಚಿಮ ಬಂಗಾಳದ ಪ್ರವಾಸ ಕೂಡ ಮಾಡೋ ತನಕ ಇವರು ಆರಾಮಾಗೇ ಇದ್ದರು, ಏನೂ ತೊಂದರೆ ಆಗಿರಲಿಲ್ಲ. ಅಷ್ಟೇ ಇಲ್ಲ, 3 ಮತ್ತು 4 ಜಮ್ಮು ಕಾಶ್ಮೀರ ಹೋಗೋ ಪ್ಲ್ಯಾನ್ ಕೂಡ ಮಾಡಿದರು. ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭಾ ಮತ್ತು ಲೋಕಸಭಾ ಎಲೆಕ್ಷನ್ ಎರಡನ್ನು ಒಟ್ಟಿಗೆ ಮಾಡಬಹುದಾ ಅನ್ನೋದನ್ನು ಡಿಸ್ಕಸ್ ಮಾಡೋಕೆ ಟಿಕೆಟ್ ಸಹ ಬುಕ್ ಆಗಿತ್ತು. ಇದೆಲ್ಲವನ್ನು ಕ್ಯಾನ್ಸಲ್ ಮಾಡಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಹಾಗಾದರೆ ಅಶೋಕ್ ಲಾವಾಸ ಅವರಿಗೆ ಏನು ಸಮಸ್ಯೆ ಆಗಿತ್ತೋ ಅದೇ ರೀತಿ ಅರುಣ್ ಗೋಯಲ್ ಅವರಿಗೂ ಆಗಿದೆಯಾ? ಅದನ್ನು ನಾವು 100% ಆಗಿ ಇದೇ ಸತ್ಯ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಕೆಲವೊಂದಿಷ್ಟು ಸತ್ಯಗಳನ್ನು ಸ್ಪಷ್ಟಪಡಿಸಬಹುದಷ್ಟೆ. 2019 ಚುನಾವಣಾ ಆಯೋಗ ಎಷ್ಟು ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಕಣ್ಬಿಟ್ಟು ನೋಡಿದವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಯಾಕಂದರೆ 2019 ಲೋಕಸಭಾ ಚುನಾವಣೆಗೂ ಮೊದಲು ಮೋದಿ ಹಾಗೂ ಅಮಿತ್ ಶಾಗೆ ಕ್ಲೀನ್ ಚಿಟ್ ನೀಡೋಕೆ ಇದೇ ಅಶೋಕ್ ಲಾವಾಸ ಒಪ್ಪಿಗೆ ಕೊಟ್ಟಿರಲಿಲ್ಲ. ಉಳಿದಂಥ ಇಬ್ಬರು ಆಯುಕ್ತರ ವಿರೋಧವನ್ನು ಕಟ್ಕೊಂಡು ಎಲೆಕ್ಟ್ರಾಲ್ ಬಾಂಡ್ನಿಂದ ಮೋಸ ಇದೆ, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಈ ವಿಷಯದ ಬಗ್ಗೆ ಕ್ಲಾರಿಟಿ ಕೊಡಲೇಬೇಕು ಅಂತ ಹೇಳಿದರು. ಮತ್ತು ಇದನ್ನು ಅಸಮ್ಮತಿ ಪತ್ರದಲ್ಲೂ ಕೂಡ ಬರೆದಿದ್ದರು. ಆದರೆ ಮುಂದೆ ಚುನಾವಣಾ ಆಯೋಗ ಮೋದಿ ಹಾಗೂ ಅಮಿತ್ ಶಾಗೆ ಕ್ಲೀನ್ ಚಿಟ್ ಕೊಡ್ತು. ಆದರೆ ಲಾವಾಸ ಮಾತ್ರ ಇದನ್ನು ನಾನು ಒಪ್ಪೋದಿಲ್ಲ, ನಾನು ಅವರಿಗೆ ಕ್ಲೀನ್ ಚಿಟ್ ಕೊಡೋದಿಲ್ಲ ಅಂತ ತನ್ನ ಅಸಮ್ಮತಿ ಪತ್ರದಲ್ಲಿ ಬರೆದಿದ್ದರು.
ಆದರೆ ಇಲ್ಲಿ ತನಕ ಎಲೆಕ್ಷನ್ ಕಮಿಷನ್ ಲಾವಾಸಾ ಬರೆದಿದ್ದಂಥ ಅಸಮ್ಮತಿ ಪತ್ರವನ್ನು ಎಲ್ಲೂ ಕೂಡ ಪ್ರಕಟಣೆ ಮಾಡಿಲ್ಲ. ಆದರೆ ಕೊನೆಗೆ ಇಲ್ಲಿ ಲಾವಾಸಾ ಅವರೇ ಕೊರಗಬೇಕಾಗಿ ಬಂತು. ಇದ್ರ ಬಗ್ಗೆ ನಾವೇ ಡೀಟೇಲ್ ಆಗಿ ಹೇಳಬೇಕಂತ ಇಲ್ಲ, ಬದಲಿಗೆ ನ್ಯೂಸ್ ಪೇಪರಲ್ಲಿ ಫ್ರಂಟ್ ಪೇಜ್ನಲ್ಲಿ ಈ ಬಗ್ಗೆ ಬಂದಿದೆ. ಅದರ ಬಳಿಕ ಮತ್ತೆ 2019ರಲ್ಲೂ ಕೂಡ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಯಾವಾಗ ಬಂತೋ ಆಗ ಲಾವಾಸಾ ಅವರ ಕೆಟ್ಟ ಗಳಿಗೆ ಕೂಡ ಶುರುವಾಗುತ್ತೆ. ಲಾವಾಸಾ ಅವರ ಟ್ರ್ಯಾಕ್ ರೆಕಾರ್ಡ್ ತುಂಬಾ ಕ್ಲಿಯರ್ ಆಗಿತ್ತು. ಸೊ ಸ್ನೂಪಿಂಗ್ ಒಂದನ್ನು ಬಿಟ್ಟರೆ ಬೇರೆ ಏನು ಕೂಡ ಸಿಕ್ಕಿಲ್ಲ. ಕೊನೆಗೆ ಲಾವಾಸಾ ಅವರ ಕುಟುಂಬದ 5 ಜನರ ಮೇಲೆ ಐಟಿ ರೈಡ್ ಆಗುತ್ತೆ. ಲಾವಾಸಾ ಅವರ ಹೆಂಡತಿ, ಲಾವಾಸಾ ಅವರ ಮಗ, ಲಾವಾಸಾ ಅವರ ಸಹೋದರಿ, ಯಾರನ್ನು ಕೂಡ ಬಿಡಲಿಲ್ಲ. ಎಲ್ಲರ ಮನೆಗೂ ನೋಟಿಸ್ ಹೋಗುತ್ತೆ, ಸಮನ್ಸ್ ಹೋಗೋಕೆ ಶುರುವಾಗುತ್ತೆ, ಅವರನ್ನು ಪ್ರಶ್ನೆ ಮಾಡೋಕೆ ಶುರು ಮಾಡ್ತಾರೆ. ಯಾವ ರೇಂಜಿಗೆ ಅಂತಂದರೆ, ಒಬ್ಬ ವ್ಯಕ್ತಿ ಭಾರತದ ಎಲ್ಲ ಪ್ರೈವೇಟ್ ವಿಷಯಗಳನ್ನು ಬೇರೆ ದೇಶಕ್ಕೆ ರವಾನೆ ಮಾಡ್ತಾ ಇದ್ದಾನೆ ಅನ್ನೋ ರೇಂಜಿಗೆ ಈ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಕೊನೆಗೂ ಅಶೋಕ್ ಲಾವಾಸಾ ಅವರು ರಾಜೀನಾಮೆ ನೀಡ್ತಾರೆ. ಇಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆ ಅಶೋಕ್ ಲಾವಾಸಾ ಅವರು ಮುಖ್ಯ ಚುನಾವಣಾ ಆಯುಕ್ತರಾಗಿರ್ತಿದ್ರು. ರಾಜೀನಾಮೆ ನೀಡಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಸೇರ್ಕೊಳ್ತಾರೆ. ನಿಜವಾಗ್ಲೂ ಅವರೇ ರಾಜೀನಾಮೆ ಕೊಟ್ರ ಅಥವಾ ಕೊಡೋ ರೀತಿ ಮಾಡಿದ್ರ ಅನ್ನೋದನ್ನು ಬುದ್ಧಿವಂತರಾದ ನೀವೇ ಅರ್ಥ ಮಾಡ್ಕೊಳ್ಳಿ. ನಂತರ ಮೋದಿ ಸರ್ಕಾರ ತರಾತುರಿಯಲ್ಲಿ ಅರುಣ್ ಗೋಯಲ್ ಅವರನ್ನು ನೇಮಕ ಮಾಡಿಕೊಳ್ಳುತ್ತೆ. ನವೆಂಬರ್ 12, 2022 ತನಕ IAS ಅಧಿಕಾರಿಯಾಗಿದ್ದಂಥ ಅರುಣ್ ಗೋಯಲ್ ಸ್ವಯಂ ನಿವೃತ್ತಿಯನ್ನು ಪಡ್ಕೊಳ್ತಾರೆ. ನಂತರ ನವೆಂಬರ್ 19, 2022 ಅಂದರೆ ನೆಕ್ಸ್ಟ್ ಡೇನೇ ನಮ್ಮ ದೇಶದ ಚುನಾವಣಾ ಆಯೋಗದ ಆಯುಕ್ತರಾಗಿ ನೇಮಕಗೊಳ್ತಾರೆ. ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಾಗ ಯಾವ ಸಭೆನೂ ಆಗಲಿಲ್ಲ, ಏನು ಡಿಸ್ಕಷನ್ಸ್ ಕೂಡ ಆಗಲಿಲ್ಲ, ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಆಗ್ತಾರೆ ಅರುಣ್ ಗೋಯಲ್ ಅವರು. ನಮ್ಮ ಚುನಾವಣಾ ಆಯೋಗ ಎಷ್ಟು ಪಾರದರ್ಶಕತೆಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಇದರಿಂದನೇ ನಾವು ಅರ್ಥ ಮಾಡ್ಕೊಳ್ಬೋದು. ಇಂತಹ ಸರ್ಕಾರವನ್ನು ಸಮರ್ಥಿಸುವ ಜನ ಇನ್ನೂ ಕೂಡ ನಮ್ಮಲ್ಲಿದ್ದಾರೆ. ಎಲೆಕ್ಟ್ರಲ್ ಬಾಂಡ್ ಅಸಂವಿಧಾನಿಕ ಅಂದರೂ ಕೂಡ ಅದನ್ನು ಸಮರ್ಥನೆ ಮಾಡಿಕೊಳ್ಳೋರು ಕೂಡ ನಮ್ಮಲ್ಲಿದ್ದಾರೆ. ಸಮರ್ಥನೆ ಮಾಡಿಕೊಳ್ಳೋರ ವಾದ ಏನು ಗೊತ್ತಾ, ದೇಶದಲ್ಲಿ ಒಬ್ಬರು ಆಯುಕ್ತರು ಇದ್ದರೆ ಏನಾಗುತ್ತೆ, 90ರ ದಶಕದಲ್ಲೂ ಕೂಡ ಒಬ್ಬರೇ ಇರ್ತಿದ್ರು. ಚುನಾವಣಾ ಆಯುಕ್ತರ ಪ್ರಕ್ರಿಯೆ ಈಗೀಗ ಬಂದಿದ್ದು ಅನ್ನೋದು ಅವರ ತರ್ಕ. ಅವರ ಪ್ರಕಾರನೇ ಹೋಗೋದಾದರೆ ಹಿಂದಿನ ಕಾಲದಲ್ಲಿ ಬ್ಯಾಲೆಟ್ ಪೇಪರ್ ಇತ್ತು, ಅದನ್ನೇ ಮತ್ತೆ ವಾಪಸ್ ತರೋಣ, EVM ಮಷಿನ್ಗಳೆಲ್ಲ ಯಾಕೆ ಬೇಕು ಹೇಳಿ. ಆದರೆ ಪ್ರಾಕ್ಟಿಕಲ್ ಆಗಿ ನೋಡೋದಾದರೆ ಈ ಚುನಾವಣಾ ಆಯುಕ್ತರ ಹುದ್ದೆ ಅನ್ನೋದು ಅತ್ಯಂತ ಶ್ರೇಷ್ಠ ಮತ್ತು ಶಕ್ತಿಶಾಲಿ ಹುದ್ದೆ. ಚುನಾವಣಾ ಆಯುಕ್ತರನ್ನು ಪದಚ್ಯುತಿಗೊಳಿಸೋದು ಒಬ್ಬ ಮುಖ್ಯ ನ್ಯಾಯಾಧೀಶರನ್ನು ಪದಚ್ಯುತಿಗೊಳಿಸಿದ್ದಕ್ಕೆ ಸಮ. ಸಮತೋಲನ ಕಾಯ್ಕೊಳ್ಬೇಕು ಅಂತಂದರೆ 3 ಜನ ಆಯುಕ್ತರು ಇರಲೇಬೇಕಾಗತ್ತೆ. ಚುನಾವಣೆ ನಡೆಯೋದಕ್ಕಿಂತ ಮೊದಲು ಪಾರ್ಟಿಗಳು ಒಬ್ಬರ ಮೇಲೆ ಒಬ್ಬರು ತಪ್ಪುಗಳನ್ನು ಹೇರೋದು ಸಹಜ. ಆದರೆ ಇಲ್ಲಿ ಚುನಾವಣಾ ಆಯುಕ್ತರನ್ನೇ ಪ್ರಶ್ನಿಸಲಾಗ್ತಾ ಇದೆ. ಮಮತಾ ಬ್ಯಾನರ್ಜಿ ಹೇಳ್ತಾರೆ, ಅರುಣ್ ಗೋಯಲ್ ಬಂಗಾಳದಲ್ಲಿ ಏನೋ ಮಾಡೋಕೆ ನಿರಾಕರಿಸಿದ್ದಾರೆ, ಹಾಗಾಗಿ ಅವರು ರಾಜೀನಾಮೆ ನೀಡಿದ್ದಾರೆ ಅಂತ. ಇನ್ನು ಕಾಂಗ್ರೆಸ್ ಹೇಳುತ್ತೆ, ಅವರು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ, ಅದಕ್ಕೆ ರಾಜೀನಾಮೆ ಕೊಟ್ಟರು ಅಂತ. ಇನ್ನು ಕಳೆದ 10 ವರ್ಷಗಳಲ್ಲಿ ಚುನಾವಣಾ ಆಯೋಗ ಖಾಸಗೀಕರಣಗೊಳ್ತಾ ಇದೆ. ಚುನಾವಣಾ ಆಯೋಗ ಅನ್ನೋದು BJPಯ ಶಾಖೆ ಆಗ್ತಾ ಇದೆ ಅಂತ ಸಂಜಯ್ ರಾವತ್ ಅವರು ಹೇಳಿದ್ದಾರೆ. ಆದರೆ ಕಳೆದ ಕೆಲ ವರ್ಷಗಳಿಂದ ಚುನಾವಣಾ ಆಯೋಗದಲ್ಲಿ ಪಾರದರ್ಶಕತೆ ಇಲ್ಲ ಅನ್ನೋದಂತೂ ಸತ್ಯ. EVM ಮಷಿನ್ಗಳ ಪ್ರಶ್ನೆ ಇದೆ, ಆದರೆ ಅದಕ್ಕೆ ಉತ್ತರ ಇಲ್ಲ. ಚುನಾವಣಾ ಆಯೋಗ ಮೌನಕ್ಕೆ ಶರಣಾಗಿದೆ. ಎಲೆಕ್ಟ್ರಲ್ ಬಾಂಡ್ ವಿಷಯಕ್ಕೆ ಚುನಾವಣಾ ಆಯೋಗ ಏನೂ ರಿಯಾಕ್ಟೇ ಮಾಡ್ತಾ ಇಲ್ಲ. ಆ ಎಲೆಕ್ಟ್ರಲ್ ಬಾಂಡ್ಗೂ ಚುನಾವಣಾ ಆಯೋಗಕ್ಕೂ ಏನೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ವರ್ತಿಸ್ತಾ ಇದೆ. ಪ್ರಜಾಪ್ರಭುತ್ವ ಅನ್ನೋದು ಕೇವಲ ಹೆಸರಿಗಷ್ಟೇ ಇದೆಯಾ ಅನ್ನೋ ಅನುಮಾನ ಕೂಡ ಗಾಢ ಆಗ್ತಾ ಇದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.